ಚಿತ್ರದುರ್ಗದಲ್ಲಿ ವಿಶ್ವ ಜಲಕ್ಕೆ ಮೂವರು ಸಾವನ್ನಪ್ಪಿರುವಂತಹ ಪ್ರಕರಣ ಸಂಬಂಧ ಕಾವಾಡಿಗರ ಹಟ್ಟಿಯಲ್ಲಿ ಟೈಗೆ ಬೆಂಕಿ ಇಟ್ಟು ಆಕ್ರೋಶವನ್ನ ವ್ಯಕ್ತಪಡಿಸುತ್ತಿದ್ದಾರೆ ಸ್ಥಳೀಯರು ವಿವಿಧ ಸಂಘಟನೆಗಳು ಈ ಪ್ರತಿಭಟನೆಯನ್ನು ನಡೆಸ್ತಾ ಇದ್ದು ಸೂಕ್ತ ಪರಿಹಾರಕ್ಕಾಗಿ ಅವರು ಆಗ್ರಹಿಸ್ತಾ ಇದ್ದಾರೆ ನಗರಸಭೆ ಸದಸ್ಯ ಜಯಣ್ಣ ಅವರ ಭಾವಚಿತ್ರವನ್ನ ಪ್ರದರ್ಶಿಸಿ ತಮ್ಮ ಆಕ್ರೋಶವನ್ನು ಹೊರಹಾಕಿದ್ದಾರೆ ಪ್ರತಿಭಟನಾಕಾರರು ಸ್ಥಳೀಯ ಶಾಸಕ ಕೆಸಿ ವೀರೇಂದ್ರ ಪಪ್ಪಿ ವಿರುದ್ದವೂ ಕೂಡ ಈ ಸಂದರ್ಭದಲ್ಲಿ ಆಕ್ರೋಶ ವ್ಯಕ್ತವಾಗಿದೆ ಸೂಕ್ತ ಪರಿಹಾರ ಕಲ್ಪಿಸಿ ಕಲ್ಪಿಸಿಕೊಡಬೇಕು ಅನ್ನುವಂತಹ ಆಗ್ರಹವನ್ನ ಇದ್ದಾರೆ ನೋಡ್ತಾ ಇದ್ರಿ ದೃಶ್ಯದಲ್ಲಿ ಟಾರ್ಗೆ ಬೆಂಕಿಡೋ ಮೂಲಕವಾಗಿ ಪ್ರತಿಭಟನೆಯನ್ನ ಹಲವು ಸಂಘಟನೆಗಳು ಮಾಡೋ ಮೂಲಕವಾಗಿ ನಗರಸಭೆ ಸದಸ್ಯ ಜಯಣ್ಣ ಮತ್ತು ಸ್ಥಳೀಯ ಶಾಸಕ ವೀರೇಂದ್ರ ಪಪ್ಪಿ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಸರಿಯಾದಂತಹ ನೀರಿನ ವ್ಯವಸ್ಥೆಯನ್ನ ಮಾಡಿಲ್ಲ ಅನ್ನುವಂತಹ ಕೂಗು ಒಂದು ಕಡೆಯಲ್ಲಿ ಮಗದೊಂದು ಕಡೆಯಲ್ಲಿ ದಲಿತರು ಸವರ್ಣಿಯರ ನಡುವಿನ ವೈಯಕ್ತಿಕ ದ್ವೇಷದಿಂದಾಗಿ ಇದಾಗಿದೆ ಅನ್ನುವಂತಹ ಆರೋಪ ಸದ್ಯದ ಮಟ್ಟಿಗೆ ಲ್ಯಾಬ್ ರಿಪೋರ್ಟ್ ಪ್ರಕಾರವಾಗಿ ಇದರಲ್ಲಿ ಕಾಲರ ಮಾದರಿ ಪತ್ತೆ ಆಗಿದೆ ಅನ್ನುವಂತಹ ರಿಪೋರ್ಟ್ ಸಿಗ್ತಾ ಇದೆ ಆದರೆ ನಮ್ಮ ಒಂದು ಕೇರಿಗೆ ಮಾತ್ರ ಈ ರೀತಿ ಆಗ್ಲಿಕ್ಕೆ ಸಾಧ್ಯನಾ ಉಳಿದೆಲ್ಲೂ ಕೂಡ ಈ ರೀತಿ ಸಮಸ್ಯೆ ಆಗದೆ ಬರೀ ಇಲ್ಲಿ ಮಾತ್ರ ಆಗುತ್ತೆ ಅನ್ನೋದಾದ್ರೆ ಇದಕ್ಕೆ ನಿಜವಾದ ಕಾರಣ ಏನು ಅನ್ನೋದು ಗೊತ್ತಾಗಬೇಕು ಈ ಒಂದು ದಿಕ್ಕನ್ನು ತಪ್ಪಿಸುವಂತಹ ಸಲುವಾಗಿ ಈ ರಿಪೋರ್ಟ್ ಅನ್ನ ಕೊಡಲಾಗ್ತಾ ಇದೆ ಅನ್ನುವಂತಹ ಆಕ್ರೋಶವನ್ನು ಕೂಡ ಅಭಿಪ್ರಾಯವನ್ನು ಕೂಡ ಅಲ್ಲಿನ ಸ್ಥಳೀಯ ಸಂಘಟನೆಗಳು ವ್ಯಕ್ತಪಡಿಸ್ತಾ ಇವೆ ಈ ಪ್ರಕರಣದಲ್ಲಿ ಪ್ರಕಾಶ್ ಬಾಬು ನೀರು ಸಪ್ಲೈ ಮಾಡ್ತಾ ಇದ್ದಂತಹವನ ಸಹಾಯಕ ಅವನನ್ನ ಸಸ್ಪೆಂಡ್ ಮಾಡಲಾಗಿದೆ ನೀರು ಸರಬರಾಜು ಸಹಾಯಕನ ತಲೆದಂಡವಾಗಿದೆ ಇಷ್ಟು ದೊಡ್ಡ ಪ್ರಕರಣ ಮೂರು ಅಹ್ ಬಲಿಯಾಗಿರುವಂತಹ ಪ್ರಕರಣ ಇದರಲ್ಲಿ ಯಾರ್ದಾದ್ರೂ ಒಂದು ಬಲಿ ಆಗ್ಬೇಕಲ್ವಾ ಅಮಾನತನ್ನ ಮಾಡಿದ್ದೀವಿ ಅಂತ ತೋರಿಸ್ಕೋಬೇಕಲ್ವಾ ಅದಕ್ಕೆ ನೀರು ಸರಬರಾಜು ಮಾಡುವಂತಹವನ ಸಹಾಯಕನ ತಲೆದಂಡವನ್ನ ಮಾಡಲಾಗಿದೆ ಪ್ರಕಾಶ್ ಬಾಬುವನ್ನ ಸಹ ಅಮಾನತ್ತು ಮಾಡಿದ್ದಾರೆ ನೀರು ಸರಬರಾಜು ಸಹಾಯಕನ ತಲೆದಂಡ ಮಾಡುವ ಮೂಲಕವಾಗಿ ನಾವು ಒಂದೇನೋ ಕ್ರಮ ತೆಗೆದುಕೊಂಡಿದ್ದೀವಿ ಅಂತ ತೋರಿಸ್ತಾ ಇದ್ದಾರೆ ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಸಿದ್ದರಾಜು ಇಂದ ಸಿದ್ದರಾಜು ಸದ್ಯ ಕಾವಾಡಿಗರ ಹಟ್ಟಿಯಲ್ಲಿ ಪರಿಸ್ಥಿತಿಯಂತೂ ಉದ್ವಿಗ್ನಗೊಳ್ತಾ ಇದೆ ಆಕ್ರೋಶ ಮುಗಿಲು ಮುಟ್ತಾ ಇದೆ ಈ ಸಂದರ್ಭದಲ್ಲಿ ಒಬ್ಬರ ತಲೆದಂಡ ಮಾಡಿದ್ದೀವಿ ಅನ್ನುವಂತಹ ನೆಪ ಮಾತ್ರಕ್ಕಿದಾಗಿದೆಯಾ ಹೇಗೆ ಖಂಡಿತವಾಗಿಯೂ ದಿವ್ಯ ಜೊತೆ ಏನಂತಂದರೆ ಈಗಾಗಲೇ ಸಾರ್ವಜನಿಕರು ಹಾಗೂ ಇಲ್ಲಿನ ಸ್ಥಳೀಯರು ಒಂದು ತೀವ್ರ ಆಕ್ರೋಶ ವ್ಯಕ್ತಪಡಿಸ್ತಿದ್ರು ಇದುವರೆಗೂ ಕೂಡ ಜಿಲ್ಲಾಡಳಿತದಿಂದ ಯಾವುದೇ ರೀತಿ ಕ್ರಮವಾಗಿಲ್ಲ ಸರ್ಕಾರದಿಂದ ಒಂದು ಅಧಿಕಾರಿಗಳ ತಲೆದಂಡವಾಗಿಲ್ಲ ಕೇವಲ ಕೇವಲ ಏನು ಅಮಾಯಕರನ್ನು ಇಲ್ಲಿ ಏನು ಅಸ್ವಸ್ಥರಾಗಿ ಆಸ್ಪತ್ರೆ ಸೇತಿದಾರೋ ಹೊರತು ಯಾವುದೇ ರೀತಿ ಕ್ರಮವಾಗಿಲ್ಲ ಅಂತ ಆಕ್ರೋಶ ವ್ಯಕ್ತಪಡಿಸಿ ಟೈರಿಗೆ ಬೆಂಕಿ ಹಾಕಿದ್ರು ಈ ನೆಲೆಯಲ್ಲಿ ಏನು ಈಗ ಜಿಲ್ಲಾಡಳಿತ ಹಾಗೂ ಸಿಎಂ ಸೂಚನೆಯಂತೆ ಒಂದು ಕ್ರಮ ಕೈಗೊಂಡಿರುವಂಥದ್ದು ಚಿತ್ರದುರ್ಗ ನಗರಸಭೆಯ ಒಂದು ಏನು ನೀರು ಸರಬರಾಜು ಸಹಾಯಕರಾದಂಥ ಪ್ರಕಾಶ್ ಬಾಬು ಅಮಾನತುಗೊಳಿಸಿ ಕೇವಲ ಕಣ್ಣುರಿಸ ತಂತ್ರ ಮಾಡಿದ್ದಾರೆ ಎಂಬ ಆಕ್ರೋಶವನ್ನ ಇಲ್ಲಿನ ಸ್ಥಳೀಯರು ವ್ಯಕ್ತಪಡಿಸ್ತಾ ಇದ್ದಾರೆ ಕೂಡಲೇ ನ್ಯಾಯ ಒದಗಿಸಬೇಕು ಕೇವಲ ನೀರು ಸರಬರಾಜು ಸಹಾಯಕರನ್ನು ಸಸ್ಪೆಂಡ್ ಮಾಡಿದ ತಕ್ಷಣ ನಮಗೆ ನ್ಯಾಯ ಸಿಗಲ್ಲ ಅಗತ್ಯ ಒಂದು ಪರಿಹಾರ ಒದಗಿಸಬೇಕು ಸ್ಥಳಕ್ಕೆ ಸ್ಥಳೀಯ ಶಾಸಕರು ಹಾಗೂ ಆರೋಗ್ಯ ಸಚಿವರು ಧಾವಿಸಬೇಕು ಅಂತೇಳಿ ಆಕ್ರೋಶ ವ್ಯಕ್ತಪಡಿಸ್ತಾ ಒಂದು ಪ್ರತಿಭಟನೆಯನ್ನು ನಡೆಸ್ತಾ ಇದ್ದಾರೆ ಇದುವರೆಗೂ ಕೂಡ ಸ್ಥಳೀಯ ಶಾಸಕರು ಸ್ಥಳಕ್ಕೆ ಧಾವಿಸಿಲ್ಲ ಏನು ಕಳೆದ ಮೂರು ಹಿಂದೆ ಜಿಲ್ಲಾ ಉಸ್ತುವಾರಿ ಸಚಿವ ಸುಧಾಕರ್ ಅವರು ಆಗಮಿಸಿದ್ರು ಹತ್ತು ಲಕ್ಷ ಪರಿಹಾರವನ್ನು ಕೊಡ್ತಿರುವಂತೆ ಒಂದು ಭರವಸೆ ನೀಡಿದ್ರೆ ಅದು ಇದುವರೆಗೂ ಕೂಡ ನಯಾ ಪೈಸಾ ಪರಿಹಾರ ಕೂಡ ನಮಗೆಲ್ಲ ಸಿಕ್ಕಿಲ್ಲ ಅಂತ ಆಕ್ರೋಶ ವ್ಯಕ್ತಪಡಿಸ್ತಾ ಹೀಗಾಗಿ ಏನು ಇದು ಮಧ್ಯಾಹ್ನ ತಾಲೂಕು ಆಡಳಿತದಿಂದ ಕೇವಲ ಫುಡ್ ಕಿಟ್ ಅನ್ನು ವಿತರಣೆ ಮಾಡಿ ಕಣ್ಣುಸ ತಂತ್ರ ಮಾಡಿದ್ದಾರೆ ಇದರಿಂದ ನಮಗೆ ಸಮಾಧಾನ ಆಗ್ತಾ ಇಲ್ಲ ಛಡಕ್ ಏನು ಅಸ್ವಸ್ಥರಾಗಿ ಆಸ್ಪತ್ರೆ ಸೇರುವವರ ಸಂಖ್ಯೆ ಹೆಚ್ಚಾಗ್ತಾ ಇದೆ ಆದ್ರೆ ಇದುವರೆಗೂ ಕೂಡ ಯಾವೊಬ್ಬ ಏನು ಜನಪ್ರತಿನಿಧಿಯು ನಮಗೆ ಸ್ಥಳಕ್ಕೆ ಆಗಮಿಸಿ ಒಂದು ಪರಿಹಾರ ಒದಗಿಸುವಂತ ಕೆಲಸ ಮಾಡಿಲ್ಲ ಹಾಗೂ ಇದಕ್ಕೆ ಏನು ಈಗ ಒಂದು ಈ ಒಂದು ಪ್ರಕರಣಕ್ಕೆ ಸೂಕ್ತ ಕಾರಣವನ್ನು ತಿಳಿಸುವಂತ ಪ್ರಯತ್ನವನ್ನು ಕೂಡ ಮಾಡಿಲ್ಲ ಕೇವಲ ಸರ್ವೇಕ್ಷಣ ಇಲಾಖೆಯಿಂದ ಒಂದು ವರದಿಯನ್ನು ತರಿಸುವ ಮುಖಾಂತರ ಕಣ್ಣರಿಸುವ ತಂತ್ರ ಮಾಡಿದ್ದಾರೆ ಅಂತೇಳಿ ಆಕ್ರೋಶವನ್ನು ವ್ಯಕ್ತಪಡಿಸುತ್ತಿದ್ದಾರೆ ಹೀಗಾಗಿ ಸ್ಥಳದಲ್ಲಿ ಬಿಗುವಿನ ವಾತಾವರಣ ನಿರ್ಮಾಣವಾಗಿದೆ ರಸ್ತೆ ತಡೆದು ಬೆಳಗ್ಗೆಯಿಂದಲೂ ಕೂಡ ಈ ಒಂದು ರಸ್ತೆಯನ್ನು ಸಂಪೂರ್ಣ ಬಂದ್ ಮಾಡಿ ಟೈರ್ ಗೆ ಬೆಂಕಿ ಹಾಕಿ ಆಕ್ರೋಶವನ್ನು ವ್ಯಕ್ತಪಡಿಸುತ್ತಿದ್ದಾರೆ ಒಟ್ಟಾರೆ ಅಂತಂದ್ರೆ ಕವಾಡಗಿರಟ್ಟಿ ಶೈಲಿ ಸಂಪೂರ್ಣ ಬಿಗುವಿನ ವಾತಾವರಣ ನಿರ್ಮಾಣವಾಗಿದೆ ದಿವ್ಯಾ ಜ್ಯೋತಿ ಈಗ ಎಫ್ ಎಸ್ ಎಲ್ ವರದಿ ಬರೋವರೆಗೂ ಯಾವ ಒಂದು ವರದಿಯ ಬಗ್ಗೆ ಕೂಡ ನಂಬಿಕೆ ಇಟ್ಕೊಳ್ಳಿಕ್ಕೆ ಸಾಧ್ಯವಾಗ್ತಾ ಇಲ್ವಾ ಅಲ್ಲಿ ನೀವು ಮಾತನಾಡಿಸಿದಾಗ ಸಂಘಟನೆಯ ಸದಸ್ಯರೊಬ್ರು ಮಾತನಾಡುವಾಗ ಅದನ್ನೇ ಹೇಳ್ತಾ ಇದ್ರು ಎಲ್ಲೂ ಆಗದೇ ಇದೊಂದು ಕೇರಿಯಲ್ಲಿ ಮಾತ್ರ ಆಗುತ್ತೆ ಅಂದ್ರೆ ಇದೊಂದು ಬೇಕಂತ ಆಗಿರುವಂತಹ ಕೃತ್ಯ ಇದನ್ನ ಬೇಕಂತ ಬೇರೆ ರೀತಿಯಲ್ಲಿ ರಿಪೋರ್ಟ್ ಕೊಡೋ ಮೂಲಕವಾಗಿ ತಿಳಿಸ್ತಾ ಇದ್ದಾರೆ ಅನ್ನುವಂತಹ ಆರೋಪವನ್ನ ಮಾಡಿದ್ರು ಅಟ್ಲೀಸ್ಟ್ ಎಫ್ ಎಸ್ ಎಲ್ ವರದಿ ಬಂದಮೇಲಾದರೂ ನಂಬಿಕೆ ಮೂಡುತ್ತಂತ ಖಂಡಿತವಾಗಿಯೂ ದಿವ್ಯ ಜ್ಯೋತಿ ಯಾಕಂತಂದ್ರೆ ಏನು ಇಡೀ ಕವಾಡಿಗರಟ್ಟಿ ಬಡಾವಣೆಗೆ ಒಂದು ಸೋಂಕು ಅಥವಾ ಒಂದು ಅಸ್ವಸ್ಥತೆ ಕಂಡು ಬಂದಿದ್ರೆ ನಿಜವಾಗೂ ಕೂಡ ಈ ಒಂದು ವರದಿ ಸರ್ವೇಕ್ಷಣ ಇಲಾಖೆಯ ವರದಿಯನ್ನ ಸ್ಥಳೀಯರು ನಂಬ್ತಾ ಇದ್ದರು ಆದರೆ ಎಲ್ಲ ಒಂದ್ ಕಡೆ ಕೇವಲ ದಲಿತ ಕಾಲೋನಿಯ ಎರಡು ಲಾ ಸಾಲಿನ ಮನೆಗಳಲ್ಲಿ ಮಾತ್ರ ಈ ಒಂದು ಸಮಸ್ಯೆ ನಿರ್ಮಾಣವಾಗಿರುವಂತದ್ದು ಸುಮಾರು ನೂರ ಮೂವತ್ತಕ್ಕೂ ಅಧಿಕ ಜನ ಅಸ್ವಸ್ಥರಾಗಿ ಆಸ್ಪತ್ರೆ ಸೇರಿರುವಂತದ್ದು ಹಾಗೆ ಮೂವರು ಈಗಾಗಲೇ ಸಾವನ್ನಪ್ಪಿರುವಂತದ್ದು ಹೀಗಾಗಿ ಈ ಒಂದು ನಡೆ ಒಂದು ವರದಿ ಬಗ್ಗೆ ಇಲ್ಲಿನ ಸ್ಥಳೀಯರು ಅನುಮಾನ ವ್ಯಕ್ತಪಡಿಸುತ್ತಿದ್ದಾರೆ ಹೀಗಾಗಿ ಎಫ್ ಎಸ್ ಎಲ್ ವರದಿ ಬಂದ ಬಳಿಕ ಅಷ್ಟೇ ಒಂದು ಪ್ರಕರಣದ ಬೆಳಕಿಗೆ ಬರಬೇಕಿದೆ ಈಗ ಅವರ ಒತ್ತಾಯ ಏನು ಈ ಒಂದು ಪ್ರಕರಣದಲ್ಲಿ ಯಾರು ಭಾಗಿಯಾಗಿದ್ದಾರೆ ಅವರನ್ನ ಹಿಡಿದು ಕಟ್ ಕಟ್ಟ ಹಾಕ್ಬೇಕು ಅಂತಾನೋ ಅಥವಾ ಪರಿಹಾರಕ್ಕೆ ಆಗ್ರಹಿಸ್ತಾ ಇದ್ದಾರೆ ಅದನ್ನ ಎರಡರಲ್ಲಿ ಯಾವ್ದು ಬಹಳ ಮುಖ್ಯವಾಗಿ ಅಲ್ಲಿ ಅವ್ರು ಪ್ರಸ್ತಾಪ ಮಾಡ್ತಿರೋದು ಹೌದು ಹೌದು ದಿವ್ಯ ಜೊತೆ ಅತಿ ಪ್ರಮುಖವಾಗಿ ಏನಂತಂದ್ರೆ ಈ ಒಂದು ಪ್ರಕರಣಕ್ಕೆ ಅತಿ ಪ್ರಮುಖವಾದ ಕಾರಣ ಏನಂತಂದ್ರೆ ಏನು ದಲಿತರು ಹಾಗೂ ಸವರ್ಣಿಯರ ನಡುವೆ ಒಂದು ಹಳೆಯ ದ್ವೇಷ ಒಂದು ಮೈಗೂಡಿತ್ತು ಒಂದು ಸವರ್ಣೀಯರ ಯುವತಿ ಒಂದು ದಲಿತರ ಯುವಕನನ್ನ ವಿವಾಹವಾಗುವ ಹೋಗುವ ನಿಟ್ಟಿನಲ್ಲಿ ಒಂದು ಫೋಕ್ಸೋ ಕೇಸ್ ಕೂಡ ದಾಖಲಾಗಿತ್ತು ಇದರಿಂದಾಗಿ ಆ ಎರಡೂ ಸಮುದಾಯಗಳ ನಡುವೆ ಒಂದು ಹಳೆಯ ದ್ವೇಷ ಮನೆ ಮಾಡಿತ್ತು ಈ ನೆಲೆಯಲ್ಲಿ ಆ ದ್ವೇಷದಿಂದಾಗಿ ಏನು ನೀರುಗಂಟಿ ಸುರೇಶ್ ಎಂಬುವರು ಇದ್ದಾರೆ ಅವರು ಈ ಒಂದು ಕೃತ್ಯವನ್ನು ಅಂತ ನೇರವಾಗಿ ಮೃತ ಕುಟುಂಬ ಮೃತರ ಮಂಜುಳಾ ಅವರ ಕುಟುಂಬಸ್ಥರು ಆರೋಪಿಸಿದ್ರು ಆದರೂ ಕೂಡ ಇದುವರೆಗೂ ಅವ್ರ ವಿರುದ್ಧ ಯಾವುದೇ ಕ್ರಮವಾಗಿಲ್ಲ ಒಂದು ಕಡೆ ಅದೇ ರೀತಿ ಇನ್ನೊಂದು ಕಡೆ ಏನಂದ್ರೆ ನೀರಿನ ಟ್ಯಾಂಕ್ ನೀರಿನ ಟ್ಯಾಂಕಿಗೆ ಟ್ಯಾಂಕಿಯೇ ವಿಷಾಕಿದ್ದಾರೆ ಅನ್ನೋದು ಒಂದು ಕಡೆ ಆದರೆ ಏನು ಜನಪ್ರತಿನಿಧಿಗಳು ಇದುವರೆಗೂ ಕೂಡ ಧಾವಿಸಿ ಕೇವಲ ಭರವಸೆ ನೀಡಿದ್ರು ಹೊರತು ಯಾವುದೇ ರೀತಿ ಪರಿಹಾರವನ್ನು ನೀಡಿಲ್ಲ ಏನು ಜಿಲ್ಲಾ ಉಸ್ತುವಾರಿ ಸಚಿವ ಸುಧಾಕರ್ ಸ್ಥಳಕ್ಕೆ ಧಾವಿಸಿದ್ರು ಹತ್ತು ಲಕ್ಷ ಪರಿಹಾರವನ್ನು ಕೂಡ ಘೋಷಣೆ ಮಾಡಿದ್ರು ಆದರೆ ಇದುವರೆಗೂ ನಯಾ ಪೈಸೆ ಪರಿಹಾರ ಬಂದಿಲ್ಲ ಹಾಗೆ ಜಿಲ್ಲಾಸ್ಪತ್ರೆಯಲ್ಲಿ ಇರುವಂತಹ ಏನು ರೋಗಿಗಳಿದ್ದಾರೆ ಅಸ್ವಸ್ಥರಾಗಿದ್ದಾರೆ ಅವರು ಕಳೆದ ಮೂರು ದಿನಗಳಿಂದ ಆಸ್ಪತ್ರೆಯಲ್ಲೇ ಬೀಡು ಬಿಟ್ಟಿದ್ದಾರೆ ಇಡೀ ಕುಟುಂಬ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಿದ್ದಾರೆ ಆದರೆ ಅವರ ಕೈಯಲ್ಲಿದ್ದಾಗ ಹಣವೆಲ್ಲ ಖಾಲಿಯಾಗಿದ್ದು ಒಂದು ಊಟಕ್ಕೂ ಪರದಾಡುವಂತ ಸ್ಥಿತಿ ನಿರ್ಮಾಣವಾಗಿದೆ ಆದರೆ ಈ ಜಿಲ್ಲಾಡಳಿತದಿಂದ ಯಾವುದೇ ರೀತಿ ಅಗತ್ಯ ಸೌಲಭ್ಯ ಕಲ್ಪಿಸಿಲ್ಲ ಎಂಬ ಆಕ್ರೋಶವನ್ನು ಸ್ಥಳೀಯರು ಇದ್ದಾರೆ ಹಾಗೆ ಈ ಒಂದು ಆಕ್ರೋಶ ಕಂಡು ಬಂದ ಹಿನ್ನೆಲೆಯಲ್ಲಿ ತಾಲೂಕು ಆಡಳಿತದಿಂದ ಕಣ್ಣುರಿಸ ತಂತ್ರವಾಗಿ ಇಲ್ಲಿ ಏನು ಮನೆಯಲ್ಲಿ ವಾಸವಾಗಿದ್ದಾರೆ ಕವಾಡಿಗಿಟ್ಟಿನ ಅವರಿಗೆ ಮಾತ್ರ ಒಂದು ತಾತ್ಕಾಲಿಕ ಫುಡ್ ಕಿಟ್ ವ್ಯವಸ್ಥೆ ಮಾಡಿದ್ದಾರೆ ಆದರೆ ಆಸ್ಪತ್ರೆಯಲ್ಲಿರುವವರಿಗೆ ಸೂಕ್ತ ಚಿಕಿತ್ಸೆ ಮತ್ತು ಆಹಾರ ವ್ಯವಸ್ಥೆಯನ್ನು ಕಲ್ಪಿಸಲು ನಿರ್ಲಕ್ಷ್ಯ ವಹಿಸಿದ್ದಾರೆ ಎಂಬ ಆರೋಪ ಕೇಳಬಂದಿದ್ದು ಈ ಒಂದು ಎಫ್ ಎಸ್ ಎಲ್ ವರದಿ ಬರುವವರಿಗೆ ನಮಗೆ ಈ ಒಂದು ಜಿಲ್ಲಾಡಳಿತದ ತಂತ್ರದ ಬಗ್ಗೆ ನಂಬಿಕೆ ಇಲ್ಲ ಎಂಬ ಆಕ್ರೋಶವನ್ನು ಇಲ್ಲಿನ ಸ್ಥಳೀಯರು ವ್ಯಕ್ತಪಡಿಸ್ತಾ ಇದ್ದಾರೆ ಜ್ಯೋತಿ ಥ್ಯಾಂಕ್ ಯು ಸಿದ್ದರಾಜು ನಿಮ್ಮೆಲ್ಲ ಮಾಹಿತಿಗೆ